ಗೈಸ್, ಈ ಲಿಬರೇಜಸ್ ಮೇಲೆ ನಾವು ಒಂದು ಪ್ರಾಬ್ಲಮ್ ಮಾಡೋಣ. ಇದು 2024 ಅಲ್ಲಿ, ಯಾವ್ಯಾವಲ್ಲಿ 2024 ಅಲ್ಲಿ 5 marks ಗೆ ಕೇಳಿರ್ತಕ್ಕಂತ ಕ್ವಶ್ಚನ್ ಏನಿದೆ ಓದೋಣ. ಫಸ್ಟ್, ಕ್ಯಾಲ್ಕುಲೇಟ್ 3 leverages ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 10 rupees, ಯೂನಿಟ್ ಸೋಲ್ಡ್ 90,000, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 6 rupees, ಫಿಕ್ಸ್ಡ್ ಕಾಸ್ಟ್ 1,20,000 rupees, 10% ಡೆಟ್ ಕ್ಯಾಪಿಟಲ್ 3 lakhs. ನೋಡಿ, ಡೆಟ್ ಕ್ಯಾಪಿಟಲ್ ಅದೇನು, ಸಾಲ 3 lakhs ತಗೊಂಡಿದ್ದೀವಿ, ವರ್ಷಕ್ಕೆ 10% ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ಓಕೆನಾ? 3 lakhs ಮೇಲೆ 10% 30,000 ಕರೆಕ್ಟ್. ಈಗ ಫಸ್ಟ್ ನಾವು ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್, ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಮಾರಿದೀವಿ ಅಂದ್ರೆ 90,000 ಮಾರಿದೀವಿ. ಒಂದ್ ಯೂನಿಟ್ ಅನ್ನ 10 rupees ಮಾರ್ತಾ ಇದ್ವಿ, 9 lakhs ಅಲ್ಲಿಗೆ 9 lakh rupees ಸೇಲ್ಸ್ ಆಗಿದೆ. ವೇರಿಯಬಲ್ ಕಾಸ್ಟ್ ಎಷ್ಟು ರೂಪಾಯಿ ಇದೆ ಅಂತ 6 rupees. ಅಲ್ಲಿಗೆ 90,000 ಯೂನಿಟ್ ಸೇಲ್ ಮಾಡಿದ್ರೆ ವೇರಿಯಬಲ್ ಕಾಸ್ಟ್ 6 rupees ಆಗುತ್ತೆ, 5,40,000 rupees ಆಗುತ್ತೆ. ಹಾಗಾದ್ರೆ ಕಾಂಟ್ರಿಬ್ಯೂಷನ್ ನಮಗೆ 3,60,000 rupees ಬರುತ್ತೆ. ಕರೆಕ್ಟಾ? ಫಿಕ್ಸ್ ಕಾಸ್ಟ್ ಎಷ್ಟಿದೆ ಅಂತೆ? 1,20,000 ಇದೆಯಾ? ಹಾಗಾದ್ರೆ 2,40,000 ಬರುತ್ತೆ. ಇಂಟ್ರೆಸ್ಟ್ 10% ಕೊಡ್ಬೇಕಂತೆ. 3 lakh rupees ಲೋನ್ ತಗೊಂಡಿದ್ದೀವಿ, ಡೆಟ್ 10% ಇಂಟ್ರೆಸ್ಟ್ ಅಂದ್ರೆ 30,000 ಬಂತು. ಅಲ್ಲಿಗೆ ಇಬಿಟಿ ಎಷ್ಟು ಬರುತ್ತೆ? 2,10,000 ಬರುತ್ತೆ. ನಮಗ್ ಬೇಕಾಗಿರೋದು ಇಬಿಟಿವರೆಗೂ ಮಾತ್ರ, ಅಲ್ಲಿವರೆಗೂ ಮಾಡೋಣ. ಆಯ್ತೇನಪ್ಪ? ಈಗ ಆಪರೇಟಿಂಗ್ ಲಿವರೇಜ್ ಅನ್ನ ನಾವು 3,60,000 ಡಿವೈಡೆಡ್ ಬೈ ಇಬಿಐಟಿ ಇಸ್ 2,40,000 ಎಷ್ಟು ಬರುತ್ತಪ್ಪ? 36 divided by 24. ಅಲ್ಲ, ಇಂಟು 1 divided by 2 ಮಾಡಿದ್ರೆ ನಾನು ಇದನ್ನು 1 ಆದ್ರೆ ಇದು 2 ಆದ್ರೆ ಅಂತ ಹೇಳಿರೋದು. 1/2 ಏನಕ್ಕೆ ಮಾಡ್ತೀಯ? ಎಷ್ಟು ಬರುತ್ತೆ ಹೇಳಿ? 1.5 is to 1 ಅಂದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ 1.50 rupees ಇದ್ರೆ ನಿಮ್ಮ ಇಬಿಐಟಿ ಎಷ್ಟಿರುತ್ತೆ? 1 rupee ಇರುತ್ತೆ. ಕರೆಕ್ಟಾ? ಫೈನಾನ್ಷಿಯಲ್ ಲಿವರೇಜ್ಗೆ 2,40,000 ಡಿವೈಡೆಡ್ ಬೈ 2,10,000 1.14 is to 1. ಫೈನಾನ್ಷಿಯಲ್ ಆಫ್ ಕಂಬೈನ್ಡ್ ಲಿವರೇಜ್ಗೆ 1.5 is to 1.14. 1.71. ಸರ್, ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ? 5 marks ಬರುತ್ತೆ. ಎಷ್ಟು ಮಾರ್ಕ್ಸ್? 5 marks. ಕರೆಕ್ಟಾ? ಇದು 2024 ಅಲ್ಲಿ ಕೇಳಿರ್ತಕ್ಕಂತ ಕ್ವಶ್ಚನ್. ನೋಡಿ, ಇನ್ನೂ ಒಂದು ಕ್ವಶ್ಚನ್ ಇದೆ 2020-22 ನಲ್ಲೂ ಕೂಡ ಒಂದು 5 marks ಕ್ವಶ್ಚನ್ ಕೇಳಿದ್ದಾನೆ. ತುಂಬಾ ಸಿಂಪಲ್ ಆಗಿದೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಆಪರೇಟಿಂಗ್ ಫೈನಾನ್ಷಿಯಲ್ ಅಂಡ್ ಕಂಬೈನ್ಡ್ ಲಿವರೇಜ್. ಸೇಲ್ಸ್ ₹8 lakhs. ನೋಡಿ, ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಿಲ್ಲ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿಲ್ಲ. ಕರೆಕ್ಟಾ? ಡೈರೆಕ್ಟ್ ಆಗಿ 8 lakhs ಕೊಟ್ಟಿಲ್ಲ. ವೇರಿಯಬಲ್ ಕಾಸ್ಟ್ 25%. ಯಾವ್ದ್ರ ಮೇಲೆ? ಸೇಲ್ಸ್ ಮೇಲೆ. ಫಿಕ್ಸ್ ಕಾಸ್ಟ್ 1,50,000. ಟ್ಯಾಕ್ಸ್ ರೇಟ್ ಇಸ್ 50%. 15% ಡಿಬೆಂಚರ್ ಕ್ಯಾಪಿಟಲ್ 1 lakh. ಅಂದ್ರೆ 1 lakh ಸಾಲ ತಗೊಂಡಿದ್ದೀವಿ, ಪ್ರತಿ ವರ್ಷ 15% ಇಂಟ್ರೆಸ್ಟ್ ಕೊಡಬೇಕು. ಕರೆಕ್ಟಾ? ಈಗ ನಾವು ಲಿವರೇಜಸ್ ಮಾಡಬೇಕಾದ್ರೆ ಫಸ್ಟ್ ಸೇಲ್ಸ್ 8 lakhs ಆಗಿದೆ. 8 lakhs ಮೇಲೆ 25% 2 lakhs ವೇರಿಯಬಲ್ ಕಾಸ್ಟ್ ಬರುತ್ತೆ, 6 lakhs ಕಾಂಟ್ರಿಬ್ಯೂಷನ್ ಆಗುತ್ತೆ, 1,50,000 rupees ಫಿಕ್ಸ್ ಕಾಸ್ಟ್ ಆಗುತ್ತೆ, ಅಲ್ಲಿಗೆ 4,50,000 ಇಬಿಐಟಿ ಬರುತ್ತೆ. ಇಂಟ್ರೆಸ್ಟ್ 1 lakh ಮೇಲೆ 15% 15,000 ಬರುತ್ತೆ,
4,35,000 ಬರುತ್ತೆ. ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಅಂತ 50% ಅಂದ್ರೆ ಎಷ್ಟು ಬರುತ್ತಪ್ಪ 2,35,000 ಅಲ್ಲಿ 2,17,500 ಇನ್ನ ಇಎಟಿ ಎಷ್ಟು ಬರುತ್ತೆ 2,17,500 ಬರುತ್ತೆ. ಇದನ್ನ ಇಲ್ಲಿವರೆಗೂ ಮಾಡ್ಬೋದು, ಏನ್ ಇದರ ಅವಶ್ಯಕತೆ ಇಲ್ಲ, ಆದ್ರೂ ಕೊಟ್ಟಿದ್ದಾನೆ ಮಾಡ್ಬೋದು. ಆಯ್ತಾ? ಈಗ ಕಾಂಟ್ರಿಬ್ಯೂಷನ್ ಈಸ್ 6 lakhs, ಇಬಿಐಟಿ ಈಸ್ 4,50,000. 1.33 4,50,000 divided by 4,35,000 1.03 correct ಏನಪ್ಪಾ ಇದಕ್ಕೆ 1.33 into 1.03 ಅಂದ್ರೆ ಇದು 1 rupee ಇದ್ದಾಗ ಇದು 1 rupee 3 paise ಇರುತ್ತೆ, ಇದು 1 rupee ಇದ್ದಾಗ ಇದು 1 rupee 33 paise ಇರುತ್ತೆ, ಇದು 1 rupee ಇದ್ದಾಗ 1 rupee 36 paise ಇರುತ್ತೆ. ಕ್ಲಿಯರ್ ಏನಪ್ಪಾ? ನೋಡಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎನ್ಇಪಿ ಸಿಲೆಬಸ್ 2021 ಅಲ್ಲೂ ಕೂಡ ಒಂದು 5 marks ಕ್ವಶನ್ ಕೊಟ್ಟಿದ್ದಾರೆ. ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ ಏನಂತ, 5 marks ಗೆ ಗ್ಯಾರಂಟಿ, 5 marks ಗ್ಯಾರಂಟಿ ಕ್ವಶನ್ ಇದ್ದೇ ಇರುತ್ತೆ. ಕರೆಕ್ಟ್? ಹೆಂಗಿದೆ ನೋಡೋಣ. ನಂಬರ್ ಆಫ್ ಯೂನಿಟ್ಸ್ 500, ಸೆಲ್ಲಿಂಗ್ ಪ್ರೈಸ್ 40, ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್, ವೇರಿಯಬಲ್ ಕಾಸ್ಟ್ 15 rupees ಪರ್ ಯೂನಿಟ್, ಅದು ಪಿ ಯು ಪಿ ಬಿ ಅಲ್ಲ, ಫಿಕ್ಸ್ಡ್ ಕಾಸ್ಟ್ ರುಪೀಸ್ 4,000, ಇಂಟ್ರೆಸ್ಟ್ 2,500. ಕ್ಯಾಲ್ಕುಲೇಟ್ ಫೈನಾನ್ಷಿಯಲ್ ಲಿವರೇಜ್, ಆಪರೇಟಿಂಗ್ ಲಿವರೇಜ್, ಎರಡೇ ಕೇಳಿರೋ, ಬಟ್ ನಾವು 3 ಮಾಡ, ಯಾರಾದ್ರೂ ಮನೆಗೆ ಹೋಗುತ್ತೆ, ಯಾರು ಹೋಗಲ್ಲ. ಹಾಗಾದ್ರೆ ಇಲ್ಲಿ 500 ಯೂನಿಟ್ಸ್ ಮಾರಿದ್ವಿ 40 rupees, 3 zeros ಹಾಕಿ 4 5s 20, ಹೌದಾ? ವೇರಿಯಬಲ್ ಕಾಸ್ಟ್ 15 rupees, 500 into 15 rupees 7,500. ಕಾಂಟ್ರಿಬ್ಯೂಷನ್ ಇಸ್ 12,500, ಫಿಕ್ಸ್ಡ್ ಕಾಸ್ಟ್ ಈಸ್ 4,000 8,500, ಇಂಟ್ರೆಸ್ಟ್ ಅಮೌಂಟ್ ಅವನೇ ಕೊಟ್ಟಿದ್ದಾನೆ 2,500, ಅಂಡ್ ರಿಮೈನಿಂಗ್ ಇಸ್ 6,000. ದಟ್ಸ್ ಆಲ್ ಈಸ್ ಗಿವನ್. ಈಗ ನಾವು 12,500 divided by 8,500 1.47 is to 1. 8,500 divided by 6,000 1.41 is to 1. 1.47 into 1.41 2.07. ಇದಕ್ಕೆ 5 marks. ಗೈಸ್, 2019 ಕ್ವಶನ್ ಪೇಪರ್ ಅಲ್ಲೂ ಕೂಡ ನಮಗೆ 1 5 marks ಕ್ವಶನ್ ಗ್ಯಾರಂಟಿ ಕೊಟ್ಟು, ನಾನೇನು ಹೇಳ್ತೇನೆ 100% ಗ್ಯಾರಂಟಿ ಕ್ವಶನ್ ಅಂತ ಹೇಳ್ತೇನೆ. ಓದೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಆಪರೇಟಿಂಗ್ ಫೈನಾನ್ಷಿಯಲ್ ಕಂಬೈನ್ಡ್ ಡಿಫರೆನ್ಸಿಯಲ್. ಸೇಲ್ಸ್ 10 lakhs, ವೇರಿಯಬಲ್ ಕಾಸ್ಟ್ 30% ಅಂದ್ರೆ ಯಾವ್ದ್ರ ಮೇಲೆ? ಸೇಲ್ಸ್. ಫಿಕ್ಸ್ ಕಾಸ್ಟ್ 2 lakhs, 10% ಡಿಬೆಂಚರ್ ಕ್ಯಾಪಿಟಲ್ ರುಪೀಸ್ 15 lakhs, ಅಂದ್ರೆ 15 lakh ರುಪೀಸ್ ಮೇಲೆ 10% ಇಂಟ್ರೆಸ್ಟ್ ಅನ್ನ ಕೊಡಬೇಕು. ಅರ್ಥ ಆಯ್ತು ನಿಮ್ಮ ಭಾವನ? ಟ್ಯಾಕ್ಸ್ ರೇಟ್ 50% ಅಂತ ಹೇಳ್ತಾರೆ. ಈಗ ಒಟ್ಟು ಸೇಲ್ಸ್ ಆಗಿರೋದು 10 lakhs, ಇದ್ರ ಮೇಲೆ 30% ಅಂತ ಹೇಳ್ತಾರೆ, ಅಂದ್ರೆ 30% ಆಫ್ 10 lakhs 3 lakhs. ಅಲ್ಲಿಗೆ ಕಾಂಟ್ರಿಬ್ಯೂಷನ್ ಎಷ್ಟಾಯ್ತು? 7 lakhs. ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ? 2 lakhs. ಅಲ್ಲಿಗೆ ಇಬಿಐಟಿ ಎಷ್ಟು ಬರುತ್ತೆ? 5 lakhs ಬರುತ್ತೆ. ಇಂಟ್ರೆಸ್ಟ್ ಎಷ್ಟು ಕೊಡಬೇಕು?
15 lakh rupees ಮೇಲೆ 15% 10% 1,50,000 ಇನ್ ಎಷ್ಟು ಬರುತ್ತೆ 3,50,000 ಟ್ಯಾಕ್ಸ್ ರೇಟ್ ಎಷ್ಟು ಪರ್ಸೆಂಟ್ ಅಂತೆ 1,75,000 ಇನ್ 1,75,000 ಈಗ ಕಾಂಟ್ರಿಬ್ಯೂಷನ್ ಮಾಡಬೇಕಾದ್ರೆ 7 lakhs ಡಿವೈಡೆಡ್ ಬೈ 5 lakhs 1.4 5 lakhs divided by 3,50,000 1.42 This is 1.4 into 1.42 1.98 ಇಷ್ಟೇನಪ್ಪ ಯಸ್ ಸರ್ ಗೈಸ್ 2018 ಅಲ್ಲೂ ಕೂಡ ಲಿವರೇಜಸ್ ಮೇಲೆ 5 marks ಕ್ವಶನ್ ಇದೆ ಇದು ಕೂಡ ಅಷ್ಟೇ ಬಹಳ ಬಹಳ ಸಿಂಪಲ್ ಆಗಿರೋದು ಫಾಲೋಯಿಂಗ್ ಇನ್ಫಾರ್ಮೇಶನ್ ಅವೈಲೇಬಲ್ ಇನ್ ರೆಸ್ಪೆಕ್ಟ್ ಆಫ್ ಎ ಪ್ರಾಡಕ್ಟ್ ಯೂನಿಟ್ ಸೋಲ್ಡ್ 60,000 ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 12 rupees ಫಿಕ್ಸ್ಡ್ ಕಾಸ್ಟ್ 60,000 ವೇರಿಯಬಲ್ ಕಾಸ್ಟ್ 6 ಪರ್ ಯೂನಿಟ್ 10% ಡೆಟ್ ಕ್ಯಾಪಿಟಲ್ 1,20,000 ಕ್ಯಾಲ್ಕುಲೇಟ್ ಆಲ್ ದ ಟೈಪ್ಸ್ ಆಫ್ ಲಿವರೇಜಸ್ ಇಲ್ಲಿ ಟೋಟಲ್ ಯೂನಿಟ್ ಸೇಲ್ ಆಗಿರೋದು 60,000 ಎಷ್ಟು ರೂಪಾಯಿ ಮಾಡಿದ್ವಿ 7,20,000 ವೇರಿಯಬಲ್ ಕಾಸ್ಟ್ 6 rupees ಪರ್ ಯೂನಿಟ್ ಅಂತ ಹೇಳ್ತಾರೆ 3,60,000 ಅಲ್ಲಿಗೆ ಕಾಂಟ್ರಿಬ್ಯೂಷನ್ 3,60,000 ಬರುತ್ತೆ ಫಿಕ್ಸ್ಡ್ ಕಾಸ್ಟ್ 60,000 ಅಂತ ಹೇಳ್ತಾರೆ ಅಲ್ಲಿಗೆ ಇವಿಐಟಿ 3 lakhs ಬರುತ್ತೆ ಲೋನು 1,20,000 rupees ತಗೊಂಡಿದ್ದೀವಿ ಅದಕ್ಕೆ 10% 12,000 ಇನ್ನ 2,88,000 ಈಸ್ ದ ಇಬಿಐಟಿ ಕರೆಕ್ಟಾ ಈಗ 3,60,000 ಡಿವೈಡೆಡ್ ಬೈ 3 lakhs 3 lakhs ಡಿವೈಡೆಡ್ ಬೈ 2,88,000 1.2 ಇದೆಷ್ಟು 1.04 ಇದು 1.2 ಇಂಟು 1.04 ಇಸ್ ಈಕ್ವಲ್ 1.24 ಬಂತ ಸೊ ಅಲ್ಲಿಗೆ 24 ಮಾಡಿದ್ವಿ 22 ಮಾಡಿದ್ವಿ 21 ಮಾಡಿದ್ವಿ 19 ಮಾಡಿದ್ವಿ 18 5 years ಕ್ವಶನ್ ಪೇಪರ್ಸ್ ಮಾಡಿದೀವಿ ಜಸ್ಟ್ ಇನ್ 15 to 16 minutes 15 to 16 minutes 5 problems ನ ಮಾಡಿ 15 ನಿಮಿಷನೂ ಇಲ್ಲ ಬರೀ 13.5 ನಿಮಿಷ ಅಷ್ಟೇ ಆಗಿರುತ್ತೆ